ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಮಹಿಳೆಯರ ಸಮಾನತೆ ಹಕ್ಕುಗಳು ಮತ್ತು ಲಿಂಗ ತಾರತಮ್ಯದ ವಿರುದ್ಧವಾಗಿ ಹಿಂದೂ ಕೋಡ್ಗಳನ್ನ ತಂದರು. ಅದು ಇನ್ನೂ ಪರಿಪೂರ್ಣವಾಗಿ ಆ ಹಿಂದೂ ಕೋಡ್ಗಳು ಬಿದ್ದೋಯ್ತು ಪಾರ್ಲಿಮೆಂಟಲ್ಲಿ. ಮಹಿಳೆಯ ಪರವಾದಂಥ ಲಿಂಗ ತಾರತಮ್ಯ ವಿರುದ್ಧವಾದಂಥ ಕಾಯ್ದೆ ಅತ್ಯಂತ ಕ್ರಾಂತಿಕಾರವಾಗಿತ್ತು. ಅದು ಹೋದ್ಮೇಲೆ ಮಹಿಳೆಯರ ಪರವಾಗಿ ತನ್ನ ಕಾನೂನು ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟಂತ ಮೊದಲನೇ ನಾಯಕ. ಸೊ ಅವ್ರನ್ನ ಫಾಲೋ ಮಾಡುವಾಗ ಮಹಿಳೆಯರಿಗೆ ಸಮಾನತೆ, ಆಸ್ತಿ ಹಕ್ಕು, ಸಮಾನ ವೇತನ ಮತ್ತು ಇವೆಲ್ಲ ಸಿಗಬೇಕು ಅನ್ನೋದು ಸಂವಿಧಾನದ ಆಸೆ. ಅದರಲ್ಲಿ ಅವ್ರಿಗೆ ಉತ್ತೇಜನ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಈ ಥರ ಕಾಯ್ದೆಯನ್ನು ಮಾಡಿದ್ರು. ಅದಕ್ಕೆ ಅವರು ಇದರ ಬಗ್ಗೆ ಅರಿವು ಜಾಗೃತಿ ಮೂಡಬೇಕು ಮತ್ತು ಮೂಢನಂಬಿಕೆ ಅವರನ್ನು ಅವರ ಬದುಕಿನ ಕತ್ತಲಿಗೆ ನುಗ್ತಾನೆ ಇರ್ತದೆ. ಧರ್ಮದ ಹೆಸರಿನಲ್ಲಿ ಶೋಷಣೆ, ಮೂಢನಂಬಿಕೆ ಆಚರಣೆ, ಹೀಗಾಗಿ ಜಾಗೃತಿ ಮೂಡಬೇಕು ಅಂತೇಳಿ ಅವರಲ್ಲಿ ಪ್ರೋತ್ಸಾಹ ಮತ್ತು ಉತ್ಸಾಹ ಪ್ರೇರಣೆ ತುಂಬಲಿಕ್ಕೆ ಆ ರೀತಿ ನಾನು ಆ ಎಲ್ಲ ಘಟನಾವಳಿಗಳನ್ನು ಹೇಳಿದೆ. ಅದೇನು ಚರ್ಚೆ ವಿಷಯನಲ್ಲ, ಸಂಚಲನ ಅಲ್ಲ. ನಾನು ಸುಪ್ರೀಂ ಕೋರ್ಟ್ ಸಹ ಎಫ್ ಐ ಆರ್ ಆದರೆ ಶಿಕ್ಷೆ ಆಗಿದ್ರೆ ರಾಜೀನಾಮೆ ಕೊಡಬೇಕು ಅಂತ ಎಲ್ಲೂ ಹೇಳಿ. ನಮ್ಮ ದೇಶದ ಶ್ರೇಷ್ಠ ಅತ್ಯುನ್ನತ ನ್ಯಾಯಾಲಯ. ಹೀಗಾಗಿ ಪೊಲಿಟಿಕಲಿ ವೈದ್ಯರು ಹಾಕ್ತೀವಿ, ಕಾನೂನು ಇದೆ, ಕಾನೂನು ನೋಡ್ತಾರೆ, ಕಾನೂನು ಸರಿ ಇದ್ದಾಗ ನಾವೇನು ಟೆಕ್ಕಿ ಅವ್ರಿಗಿದೆಯಾ, ಅದಿದೆಯಾ, ಕೇಳೋರ್ಗಿದೆಯಾ, ಕೇಳೋರ್ಗಿರ್ಬೇಕಲ್ವ, ಕೇಳೋರ್ಗಿರ್ಬೇಕು. ದಸರಾ ಉದ್ಘಾಟನಾ ಕಾರ್ಯಕ್ರಮ ರಾಜಕೀಯ ಕಾರ್ಯಕ್ರಮವಾಗಿ ಬದಲಾಯಿತು, ರಾಜಕೀಯ ಪವಿತ್ರ ದಸರಾ ಪವಿತ್ರತೆ ಹಾಳಾಯ್ತು ಅಂದ್ರೆ ವಿಶ್ವನಾಥ ಸಾಕಷ್ಟು ಚರ್ಚೆಯನ್ನ ಆಗ್ತಾ ಇದೆ. ವಿಶ್ವನಾಥನ ಮಾತುಗಳು ಚರ್ಚೆಗೆ ಯೋಗ್ಯವಾಗಿದ್ದವ? ಅಲ್ಲ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.